ನಮ್ಮ ಜೊತೆ ಇವತ್ತು ಗರುಡ ರಾಮ್ ಸರ್ ಅವರು ಇದ್ದಾರೆ. ಸರ್, ನಟನೆಯ ಮುಖಾಂತರ ತೆರೆ ಮೇಲೆ ನಮ್ಮೆಲ್ಲರನ್ನ ಸಾಕಷ್ಟು ರಂಜಿಸ್ತಾ ಇದ್ದೀರಾ. ರಾಜ್ ಕಪ್ ಸೀಸನ್ 6 ನಡೀತಾ ಇದೆ, ಸೊ ನಿಮ್ಮ ಪ್ರಾಕ್ಟೀಸ್ ಯಾವ ಥರ ನಡೀತಿದೆ ಸರ್? ಪ್ರಾಕ್ಟೀಸು ನಮ್ಮ ತಂಡದವರೆಲ್ಲ ಮಾಡ್ತಾಯಿದ್ದಾರೆ ಚೆನ್ನಾಗಿ. ನಾನು ಈಗೀಗ ಫ್ರೀಯಾಗಿ ಬಂದಿದ್ದೀನಿ. ಮೊದಲು ಆಡ್ತಾ ಇದ್ದೆ ಕಾಲೇಜಲ್ಲಿ, ಈಗ ಆಡ್ತಾ ಇರೋದು ಸಮೂರ ವರ್ಷ ಬಿಟ್ಟು ನನಗೊಂದು ಖುಷಿ ಕೊಟ್ಟಿದೆ. ರಾಬಿಟ್ ರೇಸಸ್, ನಿಮ್ಮ ಟೀಮ್ ಬಗ್ಗೆ ಹೇಳಿ ಸರ್. ನಮ್ಮ ಟೀಮು ಕ್ಯಾಪ್ಟನ್ ಬಂದು ಜೆಕೆ, ಒಳ್ಳೆ ಪ್ಲೇಯರು, ಒಳ್ಳೆ ನಟ, ಮತ್ತು ಒಳ್ಳೆ ಕ್ಯಾಪ್ಟನ್ ಕೂಡ. ನಮಗೆಲ್ಲ ಎನ್ಕರೇಜ್ ಮಾಡ್ತಾ, ನಮ್ಮ ತಪ್ಪುಗಳನ್ನೆಲ್ಲ ತಿದ್ದುಪಡಿ ಮಾಡ್ತಾ, ಹಿಂಗೆ ಆಡಬೇಕು ಅಂತೆಲ್ಲ ಹೇಳ್ತಾ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ದಾರೆ. ಮತ್ತು ಓನರ್ ಬಂದು ಅರುಣ್ ಗೌಡ, ಅವರು ನಟರು, ಒಳ್ಳೆ ಬ್ಯಾಟ್ಸ್ಮ್ಯಾನು. ಸೊ ಸಂತು ಒಳ್ಳೆ ಬೌಲರ್, ಒಳ್ಳೆ ಸ್ಟ್ರಾಂಗ್ ಆಗಿದೆ, ಒಂದು ಕಾನ್ಫಿಡೆನ್ಸ್ ಇದೆ. ಈ ಸಲ ನಾವು ಸೀಸನ್ 6 ರಾಜ್ ಕಪ್ನ ಗೆಲ್ಬೋದು ಅಂತ ಒಂದು ಕಾನ್ಫಿಡೆಂಟ್. ಪ್ರಾಕ್ಟೀಸ್ ಮ್ಯಾಚ್ ಕೂಡ ಎಲ್ಲೋ ಪ್ರಾಕ್ಟೀಸ್ ಅಂತ ಅನಿಸ್ತಿಲ್ಲ, ರಿಯಲ್ ಮ್ಯಾಚ್ ತರನೇ ಪ್ರಾಕ್ಟೀಸ್ ಮಾಡ್ತಿರೋದು, ಪ್ಲಸ್ ಪಾಯಿಂಟ್ ಅಲ್ಲ. ಹೌದು, ರಾಜ್ ಕಪ್ ಅಂದರೆ ಗೆಲ್ಲಬೇಕು, ಒಂದು ಸೀರಿಯಸ್ನೆಸ್ ತೊಗೊಂಡಿದ್ದೀವಿ. ನಮ್ಮ ಟೀಮ್ ಅಂತ ಒಂದು ಯೂನಿಟಿ ಫಾರ್ಮ್ ಆದಮೇಲೆ ಬೇರೆಯವ್ರು ನಮ್ಗೆ ಆಪೋಸಿಟ್. ನಾವೆಲ್ಲ ಎಲ್ಲರೂ ಸ್ನೇಹಿತರೆ, ಬಟ್ ಟೀಮ್ ಅಂತ ಬಂದಾಗ ನಮ್ಮ ಎನಿಮೀಸ್ ಥರನೇ ನೋಡ್ತೀವಿ, ಗೆಲ್ಲಲೇಬೇಕು ಅಂತ ನೋಡ್ತೀವಿ. ಓಕೆ ಸರ್, ಈಗ ನಟನೆಯ ಮುಖಾಂತರ ಎಲ್ಲರನ್ನ ರಂಜಿಸ್ತಾರೆ ಎಲ್ಲ ಆರ್ಟಿಸ್ಟ್ಗಳು, ಬಟ್ ಕ್ರಿಕೆಟ್ ಆಡ್ತಿರೋಂಥದ್ದು ನಮ್ಮ ಕನ್ನಡಿಗರಿಗೆ, ಕ್ರಿಕೆಟ್ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಫ್ಯಾನ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಫ್ಯಾನ್ಸ್ಗೆ ಒಂದೇ ಹೇಳ್ತೀನಿ, ಇಷ್ಟು ವರ್ಷವೂ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರ, ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ನಮ್ಮ ಕರ್ತವ್ಯ ಬಂದು ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋದು, ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್, ಈ ಸಾರಿ ರಾಜ್ ಕಪ್ ಸೀಸನ್ 6 ಫಾರ್ ದ ಫಸ್ಟ್ ಟೈಮ್ ಆನಂದ್ ಸ್ಪೋರ್ಟ್ಸ್ ಇಂಡಿಯಾನಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ ಎಲ್ಲ ಮ್ಯಾಚಸ್ಗಳು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸ್ಟ್ಯಾಂಡರ್ಡ್ಸ್ ಭಾಳ ಇಂಪ್ರೂವ್ ಆಗಿದೆ, ಅದೇ ಹೇಳ್ತಾಯಿದ್ರು ಎಲ್ಲ ಇದರಲ್ಲೂ ಲೈವು. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಏನು ಕ್ಯಾಮ್ರಾ ಎಲ್ಲ ಯೂಸ್ ಮಾಡ್ತಾರೋ ಅದನ್ನು ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಲೆವೆಲ್ಗೆ ತೊಗೊಂಡೋಗ್ತಾಯಿದ್ದೀವಿ ಅಂತ, ಇದು ಭಾಳ ಖುಷಿ ಕೊಟ್ಟಿದೆ. ಆನಂದ್ ಸ್ಪೋರ್ಟ್ಸ್ ಇಂಡಿಯಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಟೀಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.